ಎಲ್ಲರಿಗೂ ನಮಸ್ಕಾರ. ನಾನು ಗೌರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC, HD ಕೋಟೆ, ಮೈಸೂರು ಜಿಲ್ಲೆ. ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಒಂದು ಸಿಲೆಬಸ್ ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮಿನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿದ್ದು, ಸೊ ಇದರ ಅಡಿಯಲ್ಲಿ ನಾವು ಇವತ್ತು 22ನೇ ಸೆಷನ್ ನಲ್ಲಿ ಎಕ್ಸಿಬಿಷನ್ ಆಫ್ ಫಾರಿನ್ ಪಾಲಿಸಿ, ಸೊ ವಿದೇಶಾಂಗ ನೀತಿಯ ಕಾರ್ಯಗತಗೊಳಿಸುವಿಕೆ ಅಥವಾ ಅನುಷ್ಠಾನಗೊಳಿಸುವಿಕೆ, ಈ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಸೊ ದ ಸಕ್ಸಸ್ ಆಫ್ ದ ಫಾರಿನ್ ಪಾಲಿಸಿ ಡಿಪೆಂಡ್ಸ್ ಆನ್ ದ ಎಫೆಕ್ಟಿವ್ ಅಂಡ್ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆರ್ ಎಕ್ಸಿಬಿಷನ್ ಆಫ್ ಫಾರಿನ್ ಪಾಲಿಸಿ ಅಂತ ಕರಿತೀವಿ. ಸೊ ಒಂದು ವಿದೇಶಾಂಗ ನೀತಿ ಯಶಸ್ಸು ಯಾವುದನ್ನು ಅವಲಂಬಿಸಿದೆ ಅಂದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಸಕ್ಸಸ್ಫುಲ್ ಆಗಿ ಜಾರಿಯಾಗತ್ತೆ, ಅನುಷ್ಠಾನಗೊಳ್ಳುತ್ತೆ ಅನ್ನೋದರ ಮೇಲೆ ಅವಲಂಬನೆಯಾಗಿದೆ. ಸೊ ಹೀಗಾಗಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮ ವಿದೇಶಾಂಗ ನೀತಿ ರಚನೆಯ ಅನುಷ್ಠಾನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತವೆ, ಬಹಳ ಫಾಲೋಅಪ್ ನ ಮಾಡ್ತವೆ, ಬಹಳಷ್ಟು ತಂತ್ರಗಳನ್ನು ಬಳಸ್ತವೆ. ಸೊ ಹಾಗಿದ್ರೆ ಯಾವ ಯಾವ ವಿಧಾನಗಳನ್ನು ನಾವಿಲ್ಲಿ ನೋಡ್ತೇವೆ, ವಾಟ್ ಆರ್ ದಿ ಮೆಥಡ್ಸ್ ವಿತ್ ಥ್ರೂ ವಿಚ್ ಮೆಥಡ್ಸ್ ಈಚ್ ಅಂಡ್ ಎವ್ರಿ ನೇಷನ್ ಎಕ್ಸಿಕ್ಯೂಟ್ ಇಟ್ಸ್ ಫಾರಿನ್ ಪಾಲಿಸಿ ಅನ್ನೋದನ್ನು ನೋಡೋದಾದ್ರೆ, ದೇರ್ ಆರ್ 3 ಮೆಥಡ್ಸ್, ಬ್ರಾಡ್ಲಿ ದೇರ್ ಆರ್ 3 ಮೆಥಡ್ಸ್. ಸೊ ವಿಶಾಲವಾಗಿ ನಾವು 3 ವಿಧಾನಗಳನ್ನು ನೋಡ್ತೀವಿ. ಇದರ ಅಡಿಯಲ್ಲಿ ಸಾಕಷ್ಟು ವಿಧಾನಗಳು, ತಂತ್ರಗಳು, ಸಾಧನಗಳು ಎಲ್ಲ ಬರ್ತವೆ. ಸೊ ದ ಫಸ್ಟ್ ಒನ್ ಈಸ್ ಪೊಲಿಟಿಕಲ್ ಮೆಥಡ್ಸ್, ರಾಜಕೀಯ ವಿಧಾನ, ಎಕನಾಮಿಕ್ ಮೆಥಡ್ಸ್ ಆರ್ಥಿಕ ವಿಧಾನ, ದೆನ್ ಮಿಲಿಟರಿ ಮೆಥಡ್ಸ್ ಮಿಲಿಟರಿ ವಿಧಾನ. ಸೊ ಒಂದೊಂದಾಗಿ ಇವುಗಳನ್ನ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಪೊಲಿಟಿಕಲ್ ಮೆಥಡ್ಸ್, ರಾಜಕೀಯ ವಿಧಾನ. ಸೊ ಹಿಯರ್ ದ ಗವರ್ಮೆಂಟ್ ಅಂಡ್ ಇಟ್ಸ್ ರೆಪ್ರೆಸೆಂಟೇಟಿವ್ಸ್ ಸಚ್ ಆಸ್ ಅಂಬಾಸಡರ್ಸ್ ಆಫ್ ದ ಸಾವರಿನ್ ಸ್ಟೇಟ್ಸ್ ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ ವ್ಯೂ ಆಫ್ ಅನದರ್ ಕಂಟ್ರೀಸ್ ರೆಪ್ರೆಸೆಂಟೇಟಿವ್ಸ್ ಪೀಪಲ್ ಅಂಡ್ ಟ್ರೈ ಟು ಮೇಕ್ ದಮ್ ಕನ್ವಿನ್ಸ್. ಸೊ ಇಲ್ಲಿ ಒಂದು ರಾಷ್ಟ್ರಗಳ ನಾಯಕರು, ರಾಜಕೀಯ ನಾಯಕರ ಪರವಾಗಿ ರಾಯಭಾರಿಗಳು, ಪ್ರತಿಯೊಂದು ರಾಷ್ಟ್ರದ ರಾಯಭಾರಿಗಳು ಈ ವಿದೇಶಿ ನೀತಿಯ ಅನುಷ್ಠಾನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕೆಂದರೆ ಅವರು ಬೇರೆ ರಾಷ್ಟ್ರದ ಹೋಗಿ ನಾವು ಯಾವ್ಯಾವ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತೆ, ಎಲ್ಲ ರಾಷ್ಟ್ರಗಳ ರಾಜಧಾನಿಗಳಲ್ಲಿ ತಾವು ಪ್ರತಿನಿಧಿಸುವಂಥ ರಾಷ್ಟ್ರದ ಪರವಾಗಿ ಕನ್ವಿನ್ಸ್ ಮಾಡ್ತಾರೆ ಯಾರನ್ನ, ಆ ರಾಷ್ಟ್ರದ ಪ್ರತಿನಿಧಿಗಳನ್ನ, ಆ ರಾಷ್ಟ್ರದ ನಾಯಕರನ್ನ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ಅವರ ದೃಷ್ಟಿಕೋನಗಳೇನು, ಅವರ ಸಿದ್ಧಾಂತಗಳೇನು, ಸೊ ಇವರಿಗೆ ಯಾವ ರೀತಿ ನಮ್ಮ ಒಂದು ಉದ್ದೇಶಗಳನ್ನ ಮನವರಿಕೆ ಮಾಡಿಕೊಟ್ರೆ ನಾವು ನಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನ ಈಡೇರಿಸಿಕೊಳ್ಬಹುದು, ಸೊ ಇವರ ಜೊತೆಗಿನ ಸಂಬಂಧದಿಂದ ನಾವು ನಮ್ಮ ದೇಶಕ್ಕೆ ಲಾಭವನ್ನ ಪಡೀಬಹುದು ಅನ್ನೋ ಒಂದು ಎಲ್ಲ ವಿಷಯವನ್ನ ಅನಲೈಸ್ ಮಾಡಿ ಅವರಿಗೆ ಮನವರಿಕೆ ಮಾಡುವುದರ ಮೂಲಕ, ಸೊ ಪ್ರತಿಯೊಂದು ರಾಷ್ಟ್ರ ತನ್ನ ವಿದೇಶಾಂಗ ನೀತಿಯನ್ನು ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡತ್ತೆ. ದೆನ್ ದೇ ಆಲ್ಸೋ ಟ್ರೈ ಟು ಡೆವಲಪ್ ಪೊಲಿಟಿಕಲ್ ಮಿಲಿಟರಿ ಇಂಟ್ರೆಸ್ಟ್ ಅಂಡ್ ಟ್ರೇಡ್ ರಿಲೇಷನ್ಸ್ ಅಂಡ್ ದ ಅಗ್ರಿಮೆಂಟ್ಸ್ ಆನ್ ರೀಜನಲ್ ಅಂಡ್ ಇಂಟರ್ನಲ್ ಅಫೇರ್ಸ್. ಸೊ ಈ ಏನು ನಾವು ರಾಜಕೀಯ ಪ್ರತಿನಿಧಿಗಳು, ಸೊ ಖಂಡಿತ ಪ್ರತಿಯೊಂದು ರಾಷ್ಟ್ರದ ನಾಯಕರು ಕೂಡ ವಿದೇಶಗಳಿಗೆ ಭೇಟಿ ನೀಡ್ತಿರ್ತಾರೆ ಅನ್ನೋ ನೋಡ್ತೀವಿ, ನಮ್ಮ ಎಲ್ಲ ನಾಯಕರು ಕೂಡ. ಸೊ ಇತ್ತೀಚೆಗೆ ಮೋದಿಯವರು ಎಷ್ಟು ಬೇರೆ ಬೇರೆ ದೇಶಕ್ಕೆ ಭೇಟಿ ನೀಡಿ ಆಯಾ ನಾಯಕರ ಜೊತೆಗೆ ಮಾತುಕತೆಯನ್ನು ಹೊಂದುವುದಾಗಲಿ, ಅಥವಾ ಏನು ದ್ವಿಪಕ್ಷೀಯ ಅಥವಾ ತ್ರಿಪಕ್ಷೀಯ ಬಹುಪಕ್ಷೀಯ ಒಂದು ಸಂಬಂಧಗಳಿಗೆ, ಅಥವಾ ಏನು ಮೈತ್ರಿಕೂಟಗಳ ರಚನೆಗೆ ಯಾವ ರೀತಿ ಒಂದು ಚರ್ಚೆಯನ್ನು ಮಾಡಿ ಬರ್ತಾರೆ, ತಮ್ಮ ಒಂದು ಏನು ಹಿತಾಸಕ್ತಿಗಳನ್ನು ಅವ್ರ ಮುಂದಿಟ್ಟು ಅವರ ಹಿತಾಸಕ್ತಿಗಳನ್ನು ಆಲಿಸಿಕೊಂಡು ಬರ್ತಾರೆ, ಇವೆಲ್ಲ ರಾಜಕೀಯ ನಾಯಕರು ಮಾಡತಕ್ಕಂಥ ಪ್ರಯತ್ನಗಳು. ಅದ ಹಾಗೆ ರಾಯಭಾರಿಗಳು ಕೂಡ ಸೊ ಬೇರೆ ರಾಷ್ಟ್ರಗಳಲ್ಲಿ ಸೊ ಈ ಎಲ್ಲ ಹಿತಾಸಕ್ತಿಗಳನ್ನು ನಮ್ಮ ದೇಶದ ರಾಜಕೀಯ, ನಮ್ಮ ದೇಶ ಅಂದರೆ ಪ್ರತಿಯೊಂದು ರಾಷ್ಟ್ರ ಕೂಡ ಆಯಾ ರಾಷ್ಟ್ರದ ರಾಜಕೀಯ ಮತ್ತು ಮಿಲಿಟರಿ ಹಿತಾಸಕ್ತಿಗಳನ್ನು ಜೊತೆಗೆ ಅಷ್ಟೇ ಅಲ್ಲ ವ್ಯಾಪಾರ ಸಂಬಂಧಗಳು, ಮುಖ್ಯವಾಗಿ ಪ್ರತಿಯೊಂದು ರಾಷ್ಟ್ರ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ನೆರವೇರಿಸಿಕೊಳ್ಳೋದಕ್ಕೆ ಮೊದಲ ಪ್ರಯತ್ನವನ್ನು ಮಾಡ್ತಿರುತ್ತೆ. ಹೀಗಾಗಿ ವ್ಯಾಪಾರ ಸಂಬಂಧಗಳು ಹೇಗಿರಬೇಕು, ದೆನ್ ಪ್ರಾದೇಶಿಕ ಮತ್ತು ಆಂತರಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಕೆಲವು ಒಪ್ಪಂದಗಳು, ಕೆಲವು ಒಂದು ನಿರ್ದಿಷ್ಟ ಪ್ರಾದೇಶಿಕ ಅಭಿವೃದ್ಧಿಗೆ ಪ್ರಾದೇಶಿಕ ಒಕ್ಕೂಟಗಳಿದೆ, ಉದಾಹರಣೆಗೆ ASEAN ಇರ್ಬೋದು, SAARC ಇರ್ಬೋದು, ಈ ರೀತಿಯ ಒಂದು ಒಕ್ಕೂಟಗಳನ್ನು ಮಾಡ್ಕೊಳ್ಳೋಕೆ ಅವರನ್ನು ಮನವೊಲಿಸೋದು, ಅಥವಾ ಆಂತರಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಸೊ ನಮ್ಮ ಆಂತರಿಕ ತಂತ್ರಜ್ಞಾನದ ಅಭಿವೃದ್ಧಿಗೆ ಆಗಿರ್ಬೋದು, ವಿಜ್ಞಾನದ ಆವಿಷ್ಕಾರಗಳಿಗೆ ಆಗಿರ್ಬೋದು, ಅಥವಾ ಯಾವುದೋ ಮಿಲಿಟರಿ ಶಸ್ತ್ರಾಸ್ತ್ರಗಳ ಮತ್ತು ಯುದ್ಧೋಪಕರಣಗಳ ಖರೀದಿಗೆ ಆಗಿರ್ಬೋದು, ಭಾರೀ ಯಂತ್ರೋಪಕರಣಗಳ ಖರೀದಿಗೆ ಆಗಿರ್ಬೋದು, ಅಥವಾ ಭಾರೀ ಯಂತ್ರೋಪಕರಣಗಳ ಒಂದು ತಂತ್ರಜ್ಞಾನದ ತರಬೇತಿಗೆ ಆಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸಮಗ್ರ ಅಧ್ಯಯನವನ್ನು ಮಾಡಿ ಆ ಎಲ್ಲ ಲಾಭಗಳನ್ನು
ದೇಶಕ್ಕೆ ಪಡೆದುಕೊಳ್ಳುವುದಕ್ಕೆ ಪ್ರತಿಯೊಂದು ರಾಷ್ಟ್ರದ ರಾಜಕೀಯ ನಾಯಕರು ಮತ್ತು ರಾಯಭಾರಿಗಳು ಎದುರಾಳಿ ರಾಷ್ಟ್ರದ ಮನವೊಲಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಓಕೆ, ಸೊ ಆ ಮೂಲಕ ಅವರ ಮನವೊಲಿಸಲು ಸಕ್ಸಸ್ ಆದರೆ ಅಂದರೆ ನಮ್ಮ ವಿದೇಶ ನೀತಿ ಸಕ್ಸಸ್ ಆಗಿ ಅಲ್ಲಿ ಎಕ್ಸಿಕ್ಯೂಟ್ ಆಯಿತು ಅಂತಲೇ ಅರ್ಥ. ಸೊ ದ ಸಚ್ ಪಾಲಿಸೀಸ್ ರಿಪ್ರೆಸೆಂಟ್ಸ್ ಗುಡ್ ಫಾರಿನ್ ಪಾಲಿಸಿ. ಸೊ ಈ ರೀತಿ ಏನು ಈ ತರಹದ ಪ್ರಯತ್ನದ ಮೂಲಕ ಎಕ್ಸಿಕ್ಯೂಟ್ ಆಗ್ತಕ್ಕಂಥ ಫಾರಿನ್ ಪಾಲಿಸಿಗಳು ಇದ್ದಾವೆ, ದೇ ಆರ್ ದಿ ಗುಡ್ ಫಾರಿನ್ ಪಾಲಿಸೀಸ್ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಮನವಲಿಕೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಪರಸ್ಪರ ಸಹಕಾರ ಇರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇದರ ಒಂದು ಫಲಿತಾಂಶ ಸಕಾರಾತ್ಮಕವಾಗಿ ಬರುತ್ತೆ ಹೊರತಾಗಿ ನಕಾರಾತ್ಮಕವಾಗಿ ಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಬಲವಂತ ಇಲ್ಲ, ಫೋರ್ಸ್ ಇಲ್ಲ. ಮನವೊಲಿಸುವುದು ಅಂದರೆ ಸೊ ಎಸ್ ನನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನ ಹಿತಾಸಕ್ತಿಯನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನ ಹಿತಾಸಕ್ತಿಯನ್ನು ನೀನು ಅರ್ಥ ಮಾಡ್ಕೊ ಅಂತ ಹೇಳಿದ ಹಾಗೆ. ಸೊ ಹೀಗಾಗಿ ಪರಸ್ಪರ ಲಾಭ ಇರುತ್ತೆ, ಕೊಡುವ ತೆಗೆದುಕೊಳ್ಳುವಿಕೆಯ ಲಾಭ ಇರುತ್ತೆ. ಹೀಗಾಗಿ ಯಾರೂ ಕೂಡ ಇಲ್ಲಿ ಏನು ನಕಾರಾತ್ಮಕ ಪರಿಣಾಮಗಳನ್ನು ಬೀರುವುದಕ್ಕೆ ಸಾಧ್ಯ ಇಲ್ಲ. ಸೊ ಈ ತರಹದ ವಿದೇಶಾಂಗ ನೀತಿ ಕಾರ್ಯಗತಗೊಳಿಸುವುದರಿಂದ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಕರೀತಾರೆ. ದೆನ್ ಎಕನಾಮಿಕ್ ಮೆಥಡ್ಸ್, ಆರ್ಥಿಕ ವಿಧಾನಗಳು. ಕೆಲವೊಂದ್ಸರಿ ಆರ್ಥಿಕವಾಗಿ ಬೇರೆ ರಾಷ್ಟ್ರಕ್ಕೆ ಅನಿವಾರ್ಯತೆಗಳು, ಬಹಳಷ್ಟು ರಾಷ್ಟ್ರಗಳಿಗೆ ಕೆಲವು ಆರ್ಥಿಕ ಅನಿವಾರ್ಯತೆಗಳು ಇರ್ತವೆ. ಸೊ ಅಂತಹ ಆರ್ಥಿಕ ಅನಿವಾರ್ಯತೆಗಳನ್ನು ಅಧ್ಯಯನ ಮಾಡಿ ಒಂದು ರಾಷ್ಟ್ರ ಆ ಅನಿವಾರ್ಯತೆಯ ಲಾಭವನ್ನು ಆರ್ಥಿಕ ರೂಪದಲ್ಲಿ ತನಗೆ ಪಡೀತಕ್ಕಂತಹ ಒಂದು ನೀತಿ. ಸೊ ಉದಾಹರಣೆಗೆ ಮುಂದುವರೆದಂತಹ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಆರ್ಥಿಕವಾಗಿ ಹಿಂದುಳಿದಂತಹ ರಾಷ್ಟ್ರಗಳು ಅಂತ ಹೇಳಿ ಗುಂಪುಗಳಿದ್ದಾವೆ. ಸೊ ಇಲ್ಲಿ ಆರ್ಥಿಕವಾಗಿ ಮುಂದುವರೆದಂತಹ ರಾಷ್ಟ್ರಗಳು ಖಂಡಿತವಾಗಿಯೂ ಕೂಡ ಹೆಚ್ಚು ಆರ್ಥಿಕ ಲಾಭಗಳನ್ನು ಪಡೆಯುವ ರೀತಿಯ ಆರ್ಥಿಕ ಸಂಬಂಧಗಳನ್ನು ಬೆಳೆಸ್ತವೆ. ಅತಿ ಹೆಚ್ಚು ಬಂಡವಾಳವನ್ನು ಹೊಂದಿದಂತಹ ರಾಷ್ಟ್ರಗಳು, ಸೊ ಎಲ್ಲಿ ಬಂಡವಾಳದ ಕೊರತೆ ಇದೆಯೋ ಆ ರಾಷ್ಟ್ರಗಳಲ್ಲಿ ಹೋಗಿ ಬಂಡವಾಳ ಹೂಡುವುದಕ್ಕೆ ಮುಂದಾಗ್ತವೆ. ಅದನ್ನು ಖಂಡಿತವಾಗಿಯೂ ಆ ಬಂಡವಾಳ ಕೊರತೆ ಇರತಕ್ಕಂಥ ರಾಷ್ಟ್ರಗಳು ಅವರನ್ನ ಆಹ್ವಾನಿಸ್ತಾರೆ, ವೆಲ್ಕಮ್ ಮಾಡ್ತಾರೆ, ಎಸ್ ಬನ್ನಿ ನಮಗೂ ಅದೇ ಕೊರತೆ ಇತ್ತು ಅಂತ ಹೇಳಿ. ಸೊ ಈ ರೀತಿ ಆ ಕೊರತೆ ಒಂದು ಕಡೆಗೆ ತುಂಬಬಹುದು, ಬಟ್ ಇನ್ನೊಂದು ಕಡೆಗೆ ಕೊರತೆ ತುಂಬಿದ್ದಕ್ಕಿಂತ ಹೆಚ್ಚಿನ ಲಾಭ ಯಾರಿಗಾಗಿರುತ್ತೆ ಅಂದರೆ ಅತ್ಯಧಿಕ ಬಂಡವಾಳ ಇದ್ದಂಥ ರಾಷ್ಟ್ರಗಳಿಗೆ ಅತ್ಯಧಿಕ ಆರ್ಥಿಕ ಲಾಭ ಬರುತ್ತೆ. ಟೋಟಲ್ ಆಗಿ ಇಲ್ಲಿ ಫಾರಿನ್ ಪಾಲಿಸಿ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಜೊತೆಗೆ ನಾವು ತುಂಬಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಕಷ್ಟು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಮಾಡಿರ್ತಾರೆ ಅಂತ ಹೇಳ್ತೀವಿ, ಖಂಡಿತ. ಆದರೆ ಆ ಸರಕು ಮತ್ತು ಸೇವೆಗಳು ಸಂಪೂರ್ಣವಾಗಿ ತಮ್ಮ ದೇಶದಲ್ಲಿ ಮಾರಾಟ ಆಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿರ್ತಾರೆ. ಯಾಕಂದ್ರೆ ಅವರು ಕೈಗಾರಿಕೆಗಳಲ್ಲಿ ಬೃಹತ್ ಸಾಧನೆಯನ್ನು ಸಾಧಿಸಿರ್ತಾವೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಹೀಗಾಗಿ ಅವರಲ್ಲಿ ಉತ್ಪಾದನೆಯಾದಂತಹ ಅತ್ಯಧಿಕ ಸರಕು ಸೇವೆಗಳ ಮಾರುಕಟ್ಟೆಗಳು ಯಾವಾಗಿರ್ತವೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಮತ್ತು ಆರ್ಥಿಕವಾಗಿ ಈಗಲೇ ಅಭಿವೃದ್ಧಿಯತ್ತ ಸಾಗ್ತಿರತಕ್ಕಂಥ ರಾಷ್ಟ್ರಗಳು. ದೇ ವಿಲ್ ಬಿಕಮ್ ದ ಮಾರ್ಕೆಟ್ಸ್ ಫಾರ್ ದ ವೆಲ್ ಡೆವಲಪ್ಡ್ ಎಕನಾಮಿಕ್ ಕಂಟ್ರೀಸ್. ಜೊತೆಗೆ ಅತ್ಯಧಿಕ ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರಗಳು, ಯಾಕೆ ಭಾರತ ಮತ್ತು ಚೀನಾ ಸೊ ಈ ಇಡೀ ಜಗತ್ತಿನಲ್ಲಿ ಇವತ್ತು ಪ್ರಬಲ ಆರ್ಥಿಕ ಶಕ್ತಿಗಳಾಗಿದ್ದಾವೆ ಅಂದರೆ ವಿ ಹ್ಯಾವ್ ದ ಬಿಗ್ ಮಾರ್ಕೆಟ್. ಸೊ ಅತಿ ದೊಡ್ಡ ಮಾರ್ಕೆಟನ್ನು ಹೊಂದಿದ್ದೀವಿ ನಾವು ಜನಸಂಖ್ಯೆ ಅಷ್ಟು ಇರೋದ್ರಿಂದ. ಸೊ ಇವತ್ತು ಅಮೇರಿಕ ಆಗಲಿ ಬೇರೆ ರಾಷ್ಟ್ರ ಆಗಲಿ ಮುಂದುವರೆದಂಥ ರಾಷ್ಟ್ರಗಳು ಉತ್ತಮವಾದಂಥ ಸಂಬಂಧವನ್ನು ಹೊಂದೋದಕ್ಕೆ ಇಷ್ಟಪಡ್ತವೆ. ಯಾಕಂದರೆ ಅವರಿಗೆ ನಮ್ಮ ಮಾರುಕಟ್ಟೆ ಸಿಗತ್ತೆ. ಓಕೆ, ಸೊ ಬೈ ದಿಸ್ ವೇ ಸ್ಟೇಟ್ಸ್ ಕ್ಯಾನ್ ಫೈಂಡ್ ಔಟ್ ದ ಫೇವರೇಬಲ್ ಮಾರ್ಕೆಟ್ಸ್ ಫಾರ್ ಪ್ರಾಡಕ್ಟ್ಸ್ ಥ್ರೂ ಅಂಬಾಸಿಡರ್ಸ್ ಹೇಳಿದೆ. ಸೊ ಪ್ರತಿಯೊಂದು ರಾಜ್ಯ ತನ್ನ ರಾಯಭಾರಿಗಳನ್ನು ಅಲ್ಲಿ ಬಿಡೋದ್ರ ಮೂಲಕ ಆ ರಾಯಭಾರಿಗಳು ಏನು ಅಧ್ಯಯನ ಮಾಡ್ತಾರೆ ಅಂದರೆ ತಮ್ಮ ರಾಷ್ಟ್ರದ ಉತ್ಪನ್ನಗಳಿಗೆ ಅನುಕೂಲಕರ ಮಾರುಕಟ್ಟೆಗಳು ಯಾವುವು, ಯಾವ ದೇಶಕ್ಕೆ ತಮ್ಮ ಸರಕುಗಳನ್ನು ಸಕ್ಸಸ್ಫುಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಅತ್ಯಧಿಕ ಲಾಭದಲ್ಲಿ ಮಾರಾಟ ಮಾಡಬಹುದು ಅನ್ನುವ ಅಧ್ಯಯನವನ್ನು ಮಾಡ್ತಾರೆ. ಸೊ ಆ ಮೂಲಕ ದೇ ವಿಲ್ ಎಸ್ಟಾಬ್ಲಿಷ್ ಎಕನಾಮಿಕ್ ರಿಲೇಷನ್ಸ್, ಆರ್ಥಿಕ ಸಂಬಂಧಗಳನ್ನು ಬೆಳೆಸ್ತಾರೆ. ಸೊ ಅದಂದರೆ ಆರ್ಥಿಕ ಸಂಬಂಧ ಬೆಳೆಸುವುದಂದ್ರೆ ದಟ್ ಈಸ್ ದ ಎಕ್ಸಿಬಿಷನ್ ಆಫ್ ಫಾರಿನ್ ಪಾಲಿಸಿ. ದೆನ್ ಟು ಶೋಕೇಸ್ ಕಂಟ್ರೀಸ್ ಟು ಶೋಕೇಸ್ ದ ಕಂಟ್ರೀಸ್ ಪ್ರೊಡಕ್ಟ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಟು ಅವೇರ್ ಪೀಪಲ್ ಸೊ ದಟ್ ದೇ ಟೇಕ್ ಇಂಟ್ರೆಸ್ಟ್ ಇನ್ ದೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಬೂಸ್ಟ್ ಸೇಲ್ಸ್. ಸೊ ಪ್ರತಿಯೊಂದು ರಾಷ್ಟ್ರಗಳು ಬೇರೆ ರಾಷ್ಟ್ರಗಳ ಜೊತೆಗೆ ಆರ್ಥಿಕ ಸಂಬಂಧಗಳನ್ನು ವಿಶೇಷವಾಗಿ ಈ ವ್ಯಾಪಾರ ಸಂಬಂಧಗಳನ್ನು ಉಂಟು ಮಾಡಿಕೊಳ್ಳುವಾಗ ಕೇವಲ ಒನ್ ಟೈಮ್ ತಮ್ಮ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದರ ಕಡೆಗೆ ಮಾತ್ರ ಲಕ್ಷ್ಯ ವಹಿಸುವುದಿಲ್ಲ, ಬದಲಾಗಿ ತಾವು ಏನು ಮಾರುಕಟ್ಟೆಯಲ್ಲಿ ಪ್ರದರ್ಶನ ಮಾಡಿದಂಥ ಸರಕು ಮತ್ತು ಸೇವೆಗಳು ಆ ಜನರಿಗೆ ಏನಾಗಬೇಕು, ಆ ಸರಕು ಇಷ್ಟ ಆಗಬೇಕು,
ಅವರು ಸೊ ನಾವು ಪ್ರದರ್ಶನ ಮಾಡಿದಂತ ಸರಕು ಮತ್ತು ಸೇವೆಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕು. ಇನ್ ಫ್ಯೂಚರ್ ದೇ ಮಸ್ಟ್ ಬೂಸ್ಟ್ ದ ಸೇಲ್ ಆಫ್ ದೋಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಅವರು ಆ ಒಂದು ಸರಕು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಉಂಟು ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ಮಾರಾಟ ಆಗಬೇಕು. ಸೊ ಅದೇ ಈಗ ನಾವು ಒಂದು ಲೋಕಲ್ ಮಾರ್ಕೆಟ್ನಲ್ಲೂ ಕೂಡ ಪ್ರತಿಯೊಬ್ಬ ವ್ಯಾಪಾರಸ್ಥನ ಉದ್ದೇಶ ಏನಿರುತ್ತೆ, ಸೇಲ್ಸ್ ಮ್ಯಾನ್ಗಳೆಲ್ಲ ಬರ್ತಾರೆ, ಮನೆ ಮನೆಗೆ ಬರ್ತಾರೆ. ಸೊ ಮನೆ ಮನೆಗೆ ಬಂದು ಏನಾದರೂ ಡ್ರೆಸ್ ಆಗಿರ್ಬೋದು, ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು, ತರಕಾರಿ ಹೆಚ್ಚು ಯಂತ್ರ ಆಗಿರ್ಬೋದು, ಅವರೆಲ್ಲ ಅಷ್ಟು ಡೆಮೋ ಮಾಡಿ ತೋರಿಸ್ತಾರೆ. ಹೀಗೆ ಮಾಡುತ್ತೆ, ಹೀಗೆ ಮಾಡುತ್ತೆ, ನಾವು ಒಂದಕ್ಕೊಂದು ಫ್ರೀ ಕೊಡ್ತೀವಿ, ಏನೆಲ್ಲ ಆಫರ್ಗಳನ್ನ ಇಡ್ತಾರೆ. ಸೊ ಯಾಕೆ ಯಾಕೆ ಅಂದರೆ ಅವು ಹೊಸ ಪ್ರಾಡಕ್ಟ್ಗಳಾಗಿರ್ಬೋದು ಮಾರುಕಟ್ಟೆಗೆ. ಸೊ ನಾವು ನೋಡ್ತೀವಿ, ಸೊ ಸೇಲ್ಸ್ ಮ್ಯಾನ್ಗಳು ತೆಗೆದುಕೊಂಡು ಬಂದಿರತಕ್ಕಂಥ ಸೇಲ್ಸ್ ಮ್ಯಾನ್ಗಳಿಗೆ ವಿಶೇಷವಾಗಿ ಯಾವ ಸರಕುಗಳ ಮಾರಾಟಕ್ಕೆ ನಿಗದಿಪಡಿಸ್ತಾರೆ ಅಂದರೆ ಅವು ಜನರಿಗೆ ಗೊತ್ತಿರದಿರತಕ್ಕಂಥ ಹೊಸ ಆವಿಷ್ಕಾರಗಳಾಗಿರ್ತವೆ. ಏನೋ ಒಂದು ಸಣ್ಣದು ವಿಶೇಷವಾಗಿ ತರಕಾರಿ ತರಕಾರಿ ತುರಿತಕ್ಕಂಥ ಒಂದು ಒಂದು ಸಾಧನವನ್ನು ತೆಗೆದುಕೊಂಡು ಬಂದಿರ್ತಾರೆ, ಡೆಮೋ ತೋರಿಸ್ತಾರೆ, ಇಷ್ಟು ಚಂದ ಅನಿಸುತ್ತೆ ಕಟ್ ಮಾಡೋದಿಲ್ಲ ನಮಗೆ. ಸೊ ಅದನ್ನು ಸಿಗುವುದಲ್ಲ, ಸುಮ್ಮನೆ ನಾವು ನಮ್ಮ ಮನೆಯಲ್ಲಿರೋ ಎಳಿಗೆ ಬಳಸ್ಕೊಂಡು ಕೂತ್ಕೊಳ್ತೀವಿ ಅಂತ ಹೇಳಿ ಅಲ್ಲಿ ನಾವು ಅಟ್ರಾಕ್ಟ್ ಆಗ್ತೀವಿ, ಓ ಇದು ಹೊಸ ಸಾಧನ ಚೆನ್ನಾಗಿದೆ ಅಂತ ಹೇಳಿ ಖರೀದಿ ಮಾಡ್ತೀವಿ. ಸೊ ಆ ರೀತಿ ಗ್ರಾಹಕರನ್ನು ಮನವೊಲಿಸೋಕೆ ಸೇಲ್ಸ್ ಮ್ಯಾನ್ ಪ್ರಯತ್ನ ಮಾಡ್ತಾರೆ. ಅದಷ್ಟೇ ಅಲ್ಲ, ಸೇಲ್ಸ್ ಮ್ಯಾನ್ ಉದ್ದೇಶ, ಸೇಲ್ಸ್ ಮ್ಯಾನ್ಗಳ ಕೆಲಸ ಆ ಸರಕುಗಳನ್ನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಆ ಸರಕಿನ ಕಡೆಗೆ ಗ್ರಾಹಕರ ಆಸಕ್ತಿಯನ್ನು ಹೆಚ್ಚಿಸುವುದು. ಸೊ ಒಂದ್ಸರಿ ಆ ಸಾಧನಕ್ಕೆ ಅಡಿಕ್ಟ್ ಆದಂತಹ ಗ್ರಾಹಕರು ಅದೇನಾದರೂ ಸಾಧನ ಮುರಿದು ಹೋದ್ರೆ ಅದೇ ತರಹದ ಸಾಧನವನ್ನು ಮಾರುಕಟ್ಟೆಗೆ ಹೋಗಿ ಹುಡುಕಿ ಕೊಂಡ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ಅವ್ರು ಏನ್ ಮಾಡಿರ್ತಾರೆ, ಆ ಮನವೊಲಿಸಿರ್ತಾರೆ ಗ್ರಾಹಕನನ್ನ. ಸೊ ಇದರಿಂದ ಮಾತ್ರ ತರಕಾರಿ ಹೆಚ್ಚಕ್ಕೆ ಸಾಧ್ಯ ಅನ್ನುವ ಲೆವೆಲ್ಗೆ ಆ ಗ್ರಾಹಕನನ್ನು ತಯಾರು ಮಾಡತಕ್ಕಂಥ ಕೆಲಸ ಸೇಲ್ಸ್ ಮ್ಯಾನ್ ಮಾಡ್ತಾರೆ. ಅಂದರೆ ಆವಾಗಿನ ಮಾರಾಟ ಅಷ್ಟೇ ಸೇಲ್ಸ್ ಮ್ಯಾನ್ ಉದ್ದೇಶ ಅಲ್ಲ, ಇನ್ ಫ್ಯೂಚರ್ ಆ ವಸ್ತುವಿನ ಮಾರಾಟ ಬಗ್ಗೆ ಮತ್ತು ಮಾರಾಟ ಹೆಚ್ಚಾಗಬೇಕು ಅಂದರೆ ಆ ಗ್ರಾಹಕನ ಆಸಕ್ತಿ ವಸ್ತುವಿನ ಕಡೆಗೆ ಹೆಚ್ಚಾಗಬೇಕು. ಇವೆರಡೂ ಕೆಲಸವನ್ನು ಮಾಡಿ ಹೋಗ್ತಾರೆ. ಸೇಮ್ ಥಿಂಗ್ ದ ಅಂಬಾಸಡರ್ಸ್ ಆಲ್ಸೋ ಡು. ಸೊ ಏನು ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾರೆ ನೋಡಿ, ಅದೇ ಕಾರ್ಯವನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ರಾಷ್ಟ್ರದ ರಾಯಭಾರಿಗಳು ಮಾಡ್ತಾರೆ. ತಮ್ಮ ದೇಶದ ಸರಕು ಮತ್ತು ಸೇವೆಗಳ ಬಗ್ಗೆ ಬೇರೆ ರಾಷ್ಟ್ರಗಳ ಪ್ರಜೆಗಳಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಅವರ ಒಂದು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಅವರ ಒಂದು ಆಸಕ್ತಿ ನಮ್ಮ ದೇಶದ ಸರಕು ಸೇವೆಗಳ ಮೇಲೆ ಹೆಚ್ಚಿಸುವ ಹಾಗೆ ಮಾಡಿ ನಮ್ಮ ದೇಶದ ಉತ್ಪನ್ನಗಳು ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಾರಾಟವಾಗುವ ರೀತಿ ಒಂದು ದೊಡ್ಡ ಮಾರುಕಟ್ಟೆ ಸ್ಥಾಪನೆಗೆ ಕಾರಣವನ್ನ ಉಂಟು ಮಾಡ್ತಾರೆ. ದಿಸ್ ವಿಲ್ ಲೀಡ್ ಟು ಗ್ರೋತ್ ಇನ್ ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಅಡ್ವಾನ್ಸ್ಮೆಂಟ್ ವಿಚ್ ವಿಲ್ ಹ್ಯಾವ್ ಟ್ರಿಕಲ್ ಡೌನ್ ಎಫೆಕ್ಟ್ ಆನ್ ದ ಎಕಾನಮಿ ಆಫ್ ಸ್ಟೇಟ್. ಖಂಡಿತ. ಸೊ ಇದು ಕೃಷಿ ಕೈಗಾರಿಕಾ ಸ್ಥಾಪನೆ ಮತ್ತು ಪ್ರಗತಿಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಆ್ಯಂಡ್ ಆರ್ಥಿಕತೆ ಮೇಲೆ ಬೆಲೆ ಎಫೆಕ್ಟ್ ದ ಟ್ರಿಕಲ್ ಡೌನ್ ಎಫೆಕ್ಟ್ ಆನ್ ದ ಎಕಾನಮಿ. ಸೊ ಅಂದರೆ ಹಂತ ಹಂತವಾಗಿ ಪ್ರಾರಂಭದಲ್ಲಿ ಕಡಿಮೆ ಇದ್ದಂತಹ ಬೇಡಿಕೆ ಕ್ರಮೇಣ ಅದರ ಬೇಡಿಕೆ ಹೆಚ್ಚಾದಾಗೆ ಉತ್ಪಾದನೆ ಹೆಚ್ಚಾಗುವುದು, ಉತ್ಪಾದನೆ ಹೆಚ್ಚಾದಾಗ ಉದ್ಯೋಗಾವಕಾಶಗಳು ಹೆಚ್ಚಾಗುವುದು, ಉದ್ಯೋಗಾವಕಾಶಗಳು ಹೆಚ್ಚಾದ ಹಾಗೆ ಸೊ ಅನುಭೋಗಿಗಳ ಬೇಡಿಕೆ ಹೆಚ್ಚಾಗುವುದು. ಈ ರೀತಿ ಅದೇನಾಗುತ್ತೆ, ಆರ್ಥಿಕ ಅಭಿವೃದ್ಧಿಯ ಚಕ್ರ ಮುಂದುವರಿಯೋದಕ್ಕೆ ಕಾರಣ ಆಗುತ್ತೆ. ದೆನ್ ಥರ್ಡ್ ಮೆಥಡ್ ಈಸ್ ಮಿಲಿಟರಿ ಮೆಥಡ್. ದಿಸ್ ಈಸ್ ಮೋರ್ ಆಫ್ ಕ್ರಿಯಲ್ ಆ್ಯಂಡ್ ಪವರ್ ಇಂಪೋಸಿಷನ್ ಟೆಕ್ನಿಕ್ ಆನ್ ಅದರ್ ಕಂಟ್ರಿ. ಸೊ ಇದನ್ನು ಗನ್ ಬೋಟ್ ಡಿಪ್ಲೊಮಸಿ ಅಂತ ಕರೀತಾರೆ. ಇತರ ದೇಶಗಳ ಮೇಲೆ ಅತ್ಯಂತ ಬಲವಂತವಾಗಿ ಕ್ರೂರವಾಗಿ ಅಧಿಕಾರ ಹೇರತಕ್ಕಂತಹ ತಂತ್ರವಾಗಿದೆ ಇದು ಮಿಲಿಟರಿ ಮೆಥಡ್ ಅನ್ನೋದು. ಇದನ್ನು ಗನ್ ಬೋಟ್ ಡಿಪ್ಲೊಮಸಿ ಅಂತ ಕರೀತಾರೆ. ಗನ್ ಬೋಟ್ ರಾಜತಾಂತ್ರಿಕತೆ ಅಂದರೆ ಹೆದರಿಸಿ ಮಿಲಿಟರಿ ಒಂದು ಭಯ ತೋರಿಸಿ ತಮ್ಮ ದೇಶದ ವಿದೇಶಿ ನೀತಿಯನ್ನು ಜಾರಿ ಮಾಡುವುದು. ಸೊ ಕಂಟ್ರೀಸ್ ಸ್ಟ್ರಾಂಗ್ ಮಿಲಿಟರಿ ಪವರ್ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಫರ್ದರ್ ಸ್ಟ್ರೆಂಥನ್ ಇಟ್ಸ್ ಫಾರಿನ್ ಪಾಲಿಸಿ. ಸೊ ಕೆಲವು ರಾಷ್ಟ್ರಗಳ ಬಲವಾದಂಥ ಮಿಲಿಟರಿ ಶಕ್ತಿ ಮತ್ತು ಸ್ವಯಂ ರಕ್ಷಣಾ ಕಾರ್ಯವಿಧಾನ ಅದರ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವಲ್ಲಿ ಬಲಿಷ್ಠಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬಟ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್ ಈಸ್ ಓನ್ಲಿ ಯೂಸ್ ವೆನ್ ಇಂಟ್ರೆಸ್ಟ್ ಆರ್ ನಾಟ್ ಫುಲ್ಫಿಲ್ ಬೈ ದ ಪೀಸ್ಫುಲ್ ಮೆಥಡ್ಸ್. ಸೊ ಈ ತಂತ್ರ ಯಾವಾಗಲೂ ಕೂಡ ಬಳಕೆ ಆಗುವುದಿಲ್ಲ. ಯಾವಾಗ ಶಾಂತಿಯುತ ವಿಧಾನಗಳ ಮೂಲಕ ನಾವು ನಮ್ಮ ಆಸಕ್ತಿಗಳನ್ನು ಪೂರೈಸಿಕೊಳ್ಳೋಕ್ಕಾಗೋದಿಲ್ಲ ಆವಾಗ ಮಾತ್ರ ಕೆಲವು ರಾಷ್ಟ್ರಗಳು ಮಾತ್ರ ಈ ತರಹದ ತಂತ್ರಗಳನ್ನು ಬಳಸ್ತಾರೆ. ಬಟ್ ಈಗ ಆಧುನಿಕ ಏನು ನಾವು ಸಮಕಾಲೀನ
ವಸುದೈವ ಜಾಗತಿಕ ಕುಟುಂಬದಲ್ಲಿ ಜಾಗತಿಕ ಒಂದು ಯುಗದಲ್ಲಿ ಮಿಲಿಟರಿ ಮೆಥಡ್ಗಳಿಗೆ ಯಾವುದೇ ಜಾಗತಿಕ ಸಂಸ್ಥೆಗಳು ಅಷ್ಟು ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಹೀಗಾಗಿ ಈ ವಿಧಾನದ ಬಳಕೆ ತುಂಬ ಕಡಿಮೆ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ವಿಷಯಗಳನ್ನು ನಾವು ಇದರ ಒಂದು ಅನುಷ್ಠಾನದಲ್ಲಿ ತಿಳ್ಕೊಂಡ್ವಿ. ಈ ವಿಷಯಗಳಿಗಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.